ಕೊರೋನಾ ಹಿನ್ನೆಲೆ ಸುವರ್ಣಸೌಧದಲ್ಲಿ ಅಲರ್ಟ್ ಮಾಡಲಾಗಿದೆ. ಸುವರ್ಣಸೌಧದಲ್ಲಿ ಕೊರೋನಾ ನಿಯಮಗಳನ್ನು ಪಾಲಿಸಲಾಗ್ತಾ ಇದೆ. ಮಾಸ್ಕ್ ಧಾರಣೆ ಆಗಿರಬಹುದು, ಸ್ಯಾನಿಟೈಸರ್ ಕಡ್ಡಾಯ ಮಾಡಲಾಗಿದೆ. ಸುವರ್ಣಸೌಧಕ್ಕೆ ಬರುವ ಎಲ್ಲರಿಗೂ ಟೆಂಪರೇಚರ್ ಟೆಸ್ಟ್ ಮಾಡಲಾಗ್ತಾ ಇದೆ. ಸುವರ್ಣಸೌಧದ ನಾಲ್ಕು ಗೇಟ್ಗಳಲ್ಲೂ ಕೂಡ ತಪಾಸಣೆಯನ್ನು ನಡೆಸಲಾಗ್ತಾ ಇದೆ. ಎಲ್ಲರನ್ನೂ ತಪಾಸಣೆ ಮಾಡಿ ಒಳಬಿಡ್ತಾ ಇದ್ದಾರೆ ಸುವರ್ಣಸೌಧದ ಸಿಬ್ಬಂದಿ. ಕೋವಿಡ್ ನಿಯಮದಂತೆ ಬಂದ ಬಹುತೇಕ ಶಾಸಕರು ಮಾಸ್ಕ್ ಧರಿಸಿ ಬಹುತೇಕ ಸಚಿವರು ಕೂಡ ಇವತ್ತು ಸೆಷನ್ಗೆ ಹಾಜರಾಗಿದ್ದಾರೆ. ಅಧಿಕಾರಿಗಳು ಕೂಡ ಈ ಕೋವಿಡ್ ನಿಯಮಗಳನ್ನು ಪಾಲಿಸ್ತಾ ಇರೋದನ್ನ ನಾವು ಗಮನಿಸಬಹುದು. ಸೆಷನ್ ಶುರುವಾಗಿದ್ದಂತ ದಿನ ಈ ಪ್ರಮಾಣದಲ್ಲಿ ಕೋವಿಡ್ ಬಗ್ಗೆ ಕೋವಿಡ್ ಜಾಸ್ತಿ ಆಗ್ತಾ ಇದೆ ಅನ್ನೋದರ ಬಗ್ಗೆ ಮಾಹಿತಿ ಇರಲಿಲ್ಲ. ಆದರೆ ಕೋವಿಡ್ ಯಾವಾಗ ಜಾಸ್ತಿ ಆಗ್ತಾ ಇದೆ ಅನ್ನುವಂತ ಮಾಹಿತಿ ಮುಂಜಾಗ್ರತೆ ಸಿಕ್ತು, ಆ ಸೂಚನೆ ಸಿಕ್ತು. ಈಗಾಗಲೇ ಎಲ್ಲ ಸಚಿವರಾಗಿರಬಹುದು ಅಥವಾ ಬಹುತೇಕ ಶಾಸಕರಾಗಿರಬಹುದು, ಸುವರ್ಣಸೌಧಕ್ಕೆ ಬರುವಂತಹ ಅಧಿಕಾರಿಗಳಾಗಿರಬಹುದು, ಅವರೆಲ್ಲರೂ ಕೂಡ ಕೋವಿಡ್ ನಿಯಮಗಳನ್ನ ಸುವರ್ಣಸೌಧದಲ್ಲಿ ಪಾಲಿಸ್ತಾ ಇರೋದನ್ನ. ನಿಮ್ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೆ ಬ್ಯಾಂಕ್ ಸಾಲ ಇರಲಿ, ಮದುವೆ ಆಗಕ್ಕೆ ಹುಡುಗಿ ಕೂಡ ಕೊಡಲ್ಲ. ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸ್ಕ್ರೀನ್ ಮೇಲೆ ಗಮನಿಸಬಹುದಾಗಿದೆ, ಮಾಸ್ಕ್ ಧಾರಣೆ ಮಾಡಲಾಗ್ತಾ ಇದೆ, ಅಲ್ಲಿ ಸ್ಯಾನಿಟೈಸೇಷನ್ ಕೂಡ ಮಾಡಲಾಗ್ತಾ ಇದೆ. ಸೆಷನ್ಗೆ ಬರುವಂತಹ ಶಾಸಕರೇ ಆಗಿರಬಹುದು ಅಥವಾ ಅಲ್ಲಿ ಬೇರೆ ಬೇರೆ ಅಧಿಕಾರಿಗಳಾಗಿರಬಹುದು, ಜನಪ್ರತಿನಿಧಿಗಳಾಗಿರಬಹುದು, ಅವರೆಲ್ಲರಿಗೂ ಕೂಡ ಟೆಂಪರೇಚರ್ ಚೆಕ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಡಿಟೇಲ್ಸ್ ಕೂಡ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಕೋವಿಡ್ನಲ್ಲಿ ಚೈನಾದಲ್ಲಿ ಕೋವಿಡ್ ಜಾಸ್ತಿ ಆಗಿರುವಂತಹ ಪರಿಣಾಮ ಅಲ್ಲಿ ಸಾವು ನೋವಿನ ಸಂಖ್ಯೆ ಕೂಡ ಅಧಿಕವಾಗಿದೆ. ಕಠಿಣ ರೂಲ್ಸ್ಗಳನ್ನು ಚೀನಾ ಸರ್ಕಾರ ಅಳವಡಿಸಿದ್ರೂ ಕೂಡ ಆ ಕಠಿಣ ರೂಲ್ಸ್ಗಳಿಗೂ ಕೂಡ ಈ ಕೋವಿಡ್ ಬಗ್ಗಿಲ್ಲ. ಜನಸಾಮಾನ್ಯರಲ್ಲಿ ಅತಿ ಹೆಚ್ಚು ಕೋವಿಡ್ ಕಾಣಿಸಿಕೊಳ್ತಾ ಇದೆ. ಕಠಿಣ ನಿಯಮ ಇದ್ದರೂ ಕೂಡ ಕೋವಿಡ್ ವ್ಯಾಪಕವಾಗಿ ಚೀನಾದಾದ್ಯಂತ ಹರಡಿದೆ. ಸೊ ಹಾಗಾಗಿ ಏನು ಮಾಡಬೇಕು ಅನ್ನುವಂತಹ ಸಮಸ್ಯೆಯಲ್ಲಿ, ಪ್ರಶ್ನೆಯಲ್ಲಿ ಚೀನಾ ಸದ್ಯಕ್ಕೆ ಇದೆ. ಸೊ ಹಾಗಾಗಿ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಕೋವಿಡ್ ಇತ್ತೀಚಿನ ದಿನಗಳಲ್ಲಿ ಕಾಣಿಸಿಕೊಳ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಇನ್ನು ಚಳಿಗಾಲ ಕೂಡ ಇರೋದ್ರಿಂದ ಮುಂಜಾಗ್ರತಾ ಕ್ರಮಗಳನ್ನು ವಹಿಸೋದು ಅನಿವಾರ್ಯವಾಗಿಬಿಟ್ಟಿದೆ. ಹಾಗಾಗಿ ಸುವರ್ಣಸೌಧದಲ್ಲೂ ಕೂಡ ಇವತ್ತು ಆ ಮುಂಜಾಗ್ರತಾ ಕ್ರಮಗಳು ಕಂಡು ಬಂದಿರೋದನ್ನು ನಾವು ಗಮನಿಸಬಹುದಾಗಿದೆ. ಯಾರ ಹತ್ರ ಮಾಸ್ಕ್ ಇಲ್ಲ ಅವರು ಕರ್ಚೀಫ್ಗಳನ್ನು ಮೂಗಿಗೆ ಕಟ್ಕೊಂಡು ಸೆಷನ್ಗೆ ಹಾಜರಾಗ್ತಾ ಇರೋದನ್ನು ಗಮನಿಸಬಹುದಾಗಿದೆ. ಅಲ್ಲಿ ಸ್ಯಾನಿಟೈಸರನ್ನು ಕಂಪ್ಲೀಟಾಗಿ ಅವರು ಹಾಕಿಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಟೆಂಪರೇಚರ್ ಚೆಕ್ ಕೂಡ ಮಾಡಲಾಗ್ತಾ ಇದೆ. ಸುವರ್ಣಸೌಧದ ಸಿಬ್ಬಂದಿ ಬರುವಂತಹ ಅಧಿಕಾರಿಗಳಿಗೆ ಮತ್ತು ಬರುವಂತಹ ಜನಪ್ರತಿನಿಧಿಗಳಿಗೆ ಟೆಂಪರೇಚರ್ ಚೆಕ್ ಮಾಡ್ತಾ ಇರುವಂತಹ ದೃಶ್ಯವನ್ನು ಸ್ಕ್ರೀನ್ ಮೇಲೆ ಗಮನಿಸಬಹುದಾಗಿದೆ. ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣಪತಿ. ಗಣಪತಿ, ಕೋವಿಡ್ ಜಾಸ್ತಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲೂ ಕೂಡ ಮುಂಜಾಗ್ರತಾ ಕ್ರಮವನ್ನ ವಹಿಸಲಾಗಿದೆ, ಸೆಷನ್ ನಡೀತಾ ಇದೆ. ಸೆಷನ್ ಅಲ್ಲಿ ಆ ಮುಂಜಾಗ್ರತಾ ಕ್ರಮಗಳನ್ನ ಪಾಲಿಸಲಾಗ್ತಾ ಇದೆಯಾ? ಸೊ ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಬೆಳಗಾವಿಯ ಸುವರ್ಣಸೌಧದಿಂದಲೇ ನಮ್ಮ ಪ್ರತಿನಿಧಿಗಳು ರಿಪೋರ್ಟ್ ಮಾಡ್ತಾ ಇದ್ದಾರೆ. ಆದರೆ ದೃಶ್ಯದಲ್ಲೂ ಕೂಡ ಸ್ಕ್ರೀನ್ ಗಮನಿಸಬಹುದಾಗಿದೆ, ಕೋವಿಡ್ ನಿಯಮಗಳನ್ನು ಸೆಷನ್ಗೆ ಬರುವಂತಹ ಪ್ರತಿಯೊಬ್ಬರು ಕೂಡ ಪಾಲಿಸ್ತಾ ಇದ್ದಾರೆ. ಇಲ್ಲಿ ಅವರು ಪಾಲಿಸೋ ಮುಖಾಂತರ ತಮ್ಮ ಕ್ಷೇತ್ರದ ಜನರಿಗೆ ಒಂದು ಮೆಸೇಜ್ ಅನ್ನು ರವಾನಿಸ್ತಾ ಇದ್ದಾರೆ. ಏನಂದ್ರೆ, ಕೋವಿಡ್ ಹರಡದಂತೆ ತಡೆಗಟ್ಟುವಂತಹ ನಿಟ್ಟಲ್ಲಿ ನಾವೆಲ್ಲರೂ ಕೂಡ ಕೋವಿಡ್ ನಿಯಮಗಳನ್ನು ಪಾಲಿಸಬೇಕು ಅಂತ ಹೇಳಿ. ಇನ್ನು ಗೈಡ್ಲೈನ್ಸ್ ಸರ್ಕಾರದಿಂದ ಇನ್ನೂ ಬಂದಿಲ್ಲ, ಆದರೆ ಈಗಾಗಲೇ ಈ ಹಿಂದಿನ ದಿನಗಳಲ್ಲಿ ಗೈಡ್ಲೈನ್ಸ್ ಅನ್ನು ಇನ್ನು ಜಾರಿಗೆ ತರಲಾಗಿತ್ತು. ಆ ಎಲ್ಲಾ ಗೈಡ್ಲೈನ್ಸ್ ಗಳನ್ನು ಕೂಡ ನಾವು ಅಳವಡಿಸಿಕೊಳ್ಳುವಂತಹ ಅನಿವಾರ್ಯತೆ ಸದ್ಯಕ್ಕೆ ಜಾಸ್ತಿ ಆಗಿದೆ. ಯಾಕಂದ್ರೆ ಕೋವಿಡ್ ಹರಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಆ ಎಲ್ಲಾ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ನಾವು ವಹಿಸಬೇಕಾಗಿದೆ. ಡಿಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣಪತಿ. ಗಣಪತಿ, ಸುವರ್ಣಸೌಧದಲ್ಲಿ ಈಗಾಗಲೇ ಕೋವಿಡ್ ನಿಯಮಗಳನ್ನು ಕೂಡ ಪಾಲನೆ ಮಾಡಲಾಗ್ತಾ ಇದೆ. ಸೊ ಹಾಗಾಗಿ ಅಲ್ಲಿ ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಲಾಗಿದೆ? ಸಭಾ, ಖಂಡಿತ ಎಲ್ಲೊಂದು ಕಡೆ ವಿದೇಶದಲ್ಲಿ ಕೋವಿಡ್ನ ಸಂಖ್ಯೆಗಳು ಹೆಚ್ಚಾದ ಪರಿಣಾಮ ರಾಜ್ಯದಲ್ಲೂ ಕೂಡ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಈಗಾಗಲೇ ಕೈಗೊಂಡಿರುವಂಥದ್ದು. ವಿಶೇಷವಾಗಿ ಸುವರ್ಣಸೌಧದಲ್ಲೂ ಕೂಡ ಈ ಏನು ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಒಂದಷ್ಟು ಕೋವಿಡ್ನ ಮುಂಜಾಗ್ರತಾ ಕ್ರಮಗಳನ್ನು ಈಗ ಸಾಮಾನ್ಯವಾಗಿ ಗಮನಿಸಬಹುದು. ಈಗ ಪ್ರಮುಖವಾಗಿ ನಾವು ನೋಡೋದಾದರೆ ಇಲ್ಲಿರುವಂತಹ
ಎಲ್ಲಾ ಸಿಬ್ಬಂದಿಗಳಿರಬಹುದು ಜೊತೆಗೆ ಒಂದಷ್ಟು ಶಾಸಕರು ಇರಬಹುದು ಸಚಿವರು ಇರಬಹುದು ಯಾವೆಲ್ಲ ಶಾಸಕರು ಸಚಿವರು ಬರ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಇವತ್ತು ಕೋವಿಡ್ ನ ನಿಯಮಗಳನ್ನು ಸಂಪೂರ್ಣವಾಗಿ ಪಾಲನೆ ಮಾಡ್ಕೊಂಡೆ ಒಳಗಡೆ ಹೋಗುವಂತದ್ದು ಜೊತೆಗೆ ಇಲ್ಲಿರುವಂತ ಸ್ಯಾನಿಟೈಜರ್ ಇರಬಹುದು ಮಾಸ್ಕ್ ಇರಬಹುದು ಜೊತೆಗೆ ಒಂದಷ್ಟು ಥರ್ಮಲ್ ಸ್ಕ್ರೀನಿಂಗ್ ಅನ್ನು ಕೂಡ ಮಾಡ್ಕೊಂಡು ಇಲ್ಲಿನ ಒಂದಷ್ಟು ಸಿಬ್ಬಂದಿಗಳು ಮತ್ತು ಶಾಸಕರು ಕೂಡ ಒಳಗಡೆಯನ್ನ ನಾವು ಹೋಗ್ತಿರೋದನ್ನ ನಾವು ಗಮನಿಸಬಹುದು ಈಗಾಗ್ಲೇನೆ ಪ್ರಮುಖವಾಗಿ ನಾನು ಹೇಳೋದಾದ್ರೆ ನೋಡಿ ಈಗಾಗ್ಲೇ ಆರೋಗ್ಯ ಸಿಬ್ಬಂದಿಗಳನ್ನ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡೋದಾದ್ರೆ ಅಂದ್ರೆ ಅವರನ್ನ ಮಾತಾಡಿಸುವಂತ ಕೆಲಸಗಳನ್ನು ಕೂಡ ನಾನು ಮಾಡ್ತೀನಿ ಬೆಳಗ್ಗೆಯಿಂದ ಒಂದಷ್ಟು ಇಲ್ಲಿ ತಪಾಸಣೆಯಲ್ಲಿ ನಿಂತಿದ್ದೀರಾ ಯಾರಾದರೂ ಕೂಡ ಕೋವಿಡ್ ಲಕ್ಷಣಗಳು ಅಥವಾ ಟೆಂಪರೇಚರ್ ಹೆಚ್ಚಿರೋದನ್ನು ಕಂಡುಬಂದಿತ್ತಾ ಇಲ್ಲ ಸರ್ ಆ ತರ ಏನೇ ಕಂಡುಬಂದಿಲ್ಲ ಅಕಸ್ಮಾತ್ ಇಲ್ಲಿ ಏನಾದರೂ ಕೂಡ ಟೆಂಪರೇಚರ್ ಹೆಚ್ಚಾಗಿರುವಂತದ್ದು ಕಂಡುಬಂದ್ರೆ ನೆಕ್ಸ್ಟ್ ಏನು ಮಾಡಬಹುದು ನೀವು ಎಮರ್ಜೆನ್ಸಿ ಇದೆಲ್ಲ ಇಟ್ಟಿದೆ ಸರ್ ಇಲ್ಲೇ ಮೆಡಿಕಲ್ ಎಲ್ಲ ಅರೇಂಜ್ ಮಾಡಿದ್ದಾರೆ ನಮ್ಮ ಹಾಸ್ಪಿಟಲ್ ಇಂದ ಓಕೆ ಅಲ್ಲೂ ಕೂಡ ಹೆಚ್ಚಾದಾಗ ಅಕಸ್ಮಾತ್ ಇಲ್ಲಿ ಏನಾದರೂ ಕೂಡ ಅವರಲ್ಲಿ ಕೋವಿಡ್ ಲಕ್ಷಣಗಳು ಕಂಡುಬಂದಾಗ ಸೆಂಟರ್ ಗೆ ರೆಫರ್ ಮಾಡ್ತೇವೆ ಸರ್ ಹೈಯರ್ ಸೆಂಟರ್ ಅಕಸ್ಮಾತ್ ಇಲ್ಲೇನಾದರೂ ಕೂಡ ಇಲ್ಲಿನ ಜಿಲ್ಲಾಧಿಕಾರಿಗಳು ಏನಾದರೂ ಕೂಡ ರೂಲ್ಸ್ ಮಾಡಿರೋ ಹಾಗೆ ಮಾಸ್ಕ್ಗಳನ್ನು ಈಗಾಗಲೇ ಕಡ್ಡಾಯ ಮಾಡಿದ್ದಾರೆ ಇಲ್ಲೇನಾದರೂ ಕೂಡ ಗುಣಲಕ್ಷಣಗಳು ಕಂಡು ಬಂದಾಗ ನೇರವಾಗಿ ಬೆಳಗಾವಿಯಲ್ಲಿ ಏನಾದರೂ ಕೂಡ ಕೋವಿಡ್ ಆಸ್ಪತ್ರೆಗಳಿಗೆ ರವಾನೆ ಮಾಡುವಂಥ ಸಾಧ್ಯತೆಗಳಿರುತ್ತಾ ಇದೆ ಸರ್ ಬೀಮ್ಸ್ ಹಾಸ್ಪಿಟಲ್ ಇದೆ ಈಗ ವಿಧಾನಸೌಧದ ಎಲ್ಲ ಭಾಗದಲ್ಲೂ ಕೂಡ ನೀವು ಆರೋಗ್ಯ ಸಿಬ್ಬಂದಿಗಳು ಈಗ ಇವತ್ತು ಕೆಲಸಗಳನ್ನ ನಿರ್ವಹಣೆ ಮಾಡ್ತಾ ಇದ್ದೀರಾ ಆದೇಶ ಬಂದ ತಕ್ಷಣ ಎಲ್ಲ ಭಾಗದಲ್ಲೇನು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇದುವರೆಗೂ ಕೂಡ ಯಾರಿಗೂ ಕೂಡ ಕೋವಿಡ್ ಲಕ್ಷಣಗಳು ಕಂಡು ಬಂದಿಲ್ಲ ಇವಿಷ್ಟು ಇಲ್ಲಿನ ಆರೋಗ್ಯ ಸಿಬ್ಬಂದಿಗಳು ಮಾಡುತ್ತಿರುವಂತ ಕೆಲಸಗಳು ಅಂದ್ರೆ ನೇರವಾಗಿ ಇಲ್ಲಿ ಬರುವಂತಹ ಎಲ್ಲಾ ಸಿಬ್ಬಂದಿಗಳು ಇರಬಹುದು ಸಚಿವರು ಇರಬಹುದು ಅಥವಾ ಶಾಸಕರು ಇರಬಹುದು ಅವರನ್ನು ಕಡ್ಡಾಯವಾಗಿ ಒಂದಷ್ಟು ಥರ್ಮಲ್ ಸ್ಕ್ರೀನಿಂಗ್ ಇರಬಹುದು ಜೊತೆಗೆ ಮಾಸ್ಕ್ ಕಡ್ಡಾಯಗೊಳಿಸಿರುವಂತ ವಿಚಾರಗಳನ್ನು ಅವರಿಗೂ ತಿಳಿಸುವಂತದ್ದು ಇರಬಹುದು ಜೊತೆಗೆ ಸ್ಯಾನಿಟೈಸರ್ ಕೂಡ ಒಂದಷ್ಟು ಪ್ರೋಸೆಸ್ ಅಂದ್ರೆ ಕೋವಿಡ್ ನ ಮಾರ್ಗಸೂಚನೆ ಏನಿದೆಯಾ ಅದನ್ನೆಲ್ಲ ಕೂಡ ಇವತ್ತು ಪಾಲನೆ ಮಾಡ್ತಿರುವಂತದ್ದು ನಾವು ಗಮನಿಸ್ತಾ ಇರಬಹುದು ಹೀಗೆ ಇವತ್ತು ಇಲ್ಲಿ ನೇರವಾಗಿ ಒಳಗಡೆ ಹೋದ್ರೆ ನೀವು ಕಾಣಬಹುದು ನನ್ನ ಎಡಭಾಗದಲ್ಲಿ ಸ್ಯಾನಿಟೈಸರ್ ಕೂಡ ಒಂದಷ್ಟು ಇರುವಂತದ್ದು ಹೀಗಾಗಿ ಇದನ್ನು ಕೂಡ ಅವರು ಬಳಕೆ ಮಾಡಿಕೊಂಡು ಇದೇ ರೀತಿಯಾದಂತಹ ಒಂದು ಮುಂಜಾಗ್ರತವಾಗಿ ಅಂದರೆ ಕೋವಿಡ್ನ ಏನು ರೂಲ್ಸ್ಗಳೇನಿದೆ ಅದನ್ನು ಸಂಪೂರ್ಣವಾಗಿ ಮಾಸ್ಕ್ ಸ್ಯಾನಿಟೈಸರ್ ಮತ್ತು ಏನು ಇವತ್ತು ಥರ್ಮಲ್ ಸ್ಕ್ರೀನಿಂಗ್ ಏನಿದೆ ಅದನ್ನೆಲ್ಲವನ್ನು ಕೂಡ ಇವತ್ತು ಮಾಡ್ತಿರುವಂಥದ್ದು ನಾವು ಸುವರ್ಣಸೌಧದ ಮುಂಭಾಗದಲ್ಲಿ ಗಮನಿಸ್ತಾ ಇದ್ದೀವಿ ಇವಿಷ್ಟು ಸಭಾ ಇವತ್ತಿನ ಈ ಏನು ಸುವರ್ಣಸೌಧದಲ್ಲಿ ಕೋವಿಡ್ನ ನಿಯಮಗಳನ್ನು ಪಾಲನೆ ಮಾಡ್ತಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಗಣಪತಿ ಆಕ್ಚುಲಿ ಒಳ್ಳೆ ಬೆಳವಣಿಗೆ ಇದು ಯಾಕಂದ್ರೆ ಬೇರೆ ಬೇರೆ ಕ್ಷೇತ್ರವನ್ನ ಪ್ರತಿನಿಧಿಸುವಂತಹ ಜನಪ್ರತಿನಿಧಿಗಳು ಸುವರ್ಣಸೌಧಕ್ಕೆ ಬಂದಿದ್ದಾರೆ ಸೊ ಅವರೇ ಕೋವಿಡ್ ನಿಯಮಗಳನ್ನ ಪಾಲಿಸ್ತಾ ಇದ್ದಾರೆ ಅಂತಂದ್ರೆ ಜನರಲ್ಲೂ ಕೂಡ ಸಹಜವಾಗಿ ಮೆಸೇಜ್ ಹೋಗುತ್ತೆ ಗೈಡ್ಲೈನ್ ಸರ್ಕಾರದ ವತಿಯಿಂದ ಇನ್ನೂ ಕೂಡ ಬಿಡುಗಡೆಯಾಗಿಲ್ಲ ಇಂಥ ಸಂದರ್ಭದಲ್ಲಿ ಅಲ್ಲಿ ಬರುವಂತಹ ಜನಪ್ರತಿನಿಧಿಗಳು ಜನರಿಗೆ ಯಾವುದಾದ್ರು ಮೆಸೇಜ್ ಕೊಟ್ಟಿದ್ದಾರೆ ಅಥವಾ ಈ ಬಗ್ಗೆ ಮೀಟಿಂಗ್ ಆಗುವಂತಹ ಸಾಧ್ಯತೆ ಏನಾದರೂ ಇದೆಯಾ ಅಥವಾ ಹೊಸ ಗೈಡ್ಲೈನ್ಸ್ ಬಿಡುಗಡೆಗೊಳಿಸುವಂತಹ ಸಾಧ್ಯತೆ ಏನಾದರೂ ಇದೆಯಾ ಗಣಪತಿ ಸಭಾ ಖಂಡಿತ ಎಲ್ಲೊಂದು ಕಡೆ ಬೆಳಿಗ್ಗೆ ಆರೋಗ್ಯ ಸಚಿವರು ಹೇಳಿರುವಂತಹ ಮಾಹಿತಿ ಪ್ರಕಾರ ನೋಡಿ ಕೋವಿಡ್ನ ನಿಯಮಗಳು ಈ ಹಿಂದೆ ಹೇಗೆಲ್ಲ ಪಾಲನೆ ಮಾಡ್ತೀವೋ ಅದೇ ರೀತಿಯಲ್ಲಿ ಕೂಡ ಪಾಲನೆ ಮಾಡಬೇಕಾಗುತ್ತೆ ಜೊತೆಗೆ ಮಾಸ್ಕ್ ಕೂಡ ಕಡ್ಡಾಯನ ಅಂತ ಒಂದು ಪ್ರಶ್ನೆ ಕೂಡ ಅವ್ರ ಮುಂದೆ ಇಟ್ಟಿದ್ದೀವಿ ಅಂದರೆ ಮುಂಜಾಗ್ರತಾ ಕ್ರಮಗಳಾಗಿ ಮಾಸ್ಕ್ಗಳನ್ನು ಧರಿಸಿ ನಾವು ಇದುವರೆಗೂ ಕೂಡ ಕಡ್ಡಾಯವಾಗಿ ಮಾಡಿಲ್ಲ ಆದರೆ ಕೆಲವೊಂದು ಜಿಲ್ಲೆಗಳು ಆ ಜಿಲ್ಲಾಧಿಕಾರಿಗಳು ಕೂಡ ಈಗಾಗಲೇ ತೀರ್ಮಾನ ತೆಗೆದುಕೊಳ್ಳಿರುವಂಥದ್ದು ಅಂದರೆ ಈಗಾಗಲೇ ಬಳ್ಳಾರಿ ಇರ್ಬೋದು ಜೊತೆಗೆ ಬೆಳಗಾವಿಯ ಜಿಲ್ಲಾಧಿಕಾರಿಗಳು ಸೂಚನೆಯ ಮೇರೆಗೆ ಒಂದಷ್ಟು ಜನನಿಬಿಡ ಪ್ರದೇಶದಲ್ಲಿ ಅಥವಾ ಎ ಸಿ ಇರುವಂತಹ ಒಂದು ಒಳಾಂಗಣ ಕಾರ್ಯಕ್ರಮದಲ್ಲಿ ಅಥವಾ ಸಭಾಂಗಣದಲ್ಲಿ ಒಂದು ಮಾಸ್ಕನ್ನು ಕಡ್ಡಾಯವನ್ನು ಗೊಳಿಸಿರುವಂಥದ್ದು ಈ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳಿರುವಂತಹ ಸ್ಥಳಗಳೇ ಇರ್ಬೋದು ಅಥವಾ ಜನಸಾಮಾನ್ಯರಿರುವಂಥ ಸ್ಥಳಗಳೇ ಇರ್ಬೋದು ಇಲ್ಲೂ ಕೂಡ ಕಡ್ಡಾಯವಾಗಿ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಹಾಗೆ ಏನು ಸಾಮಾಜಿಕ ಅಂತರದ ಜೊತೆಗೆ ಥರ್ಮಲ್ ಸ್ಕ್ರೀನಿಂಗ್ ಕೂಡ ಕಡ್ಡಾಯಗೊಳಿಸಿರುವಂಥದ್ದು ಇನ್ನು ನೀವು ಕೇಳಿರುವ ಹಾಗೆ ಹೊಸ ಗೈಡ್ಲೈನ್ಸ್ ಏನಾದರೂ ಕೂಡ ಬಿಡುಗಡೆ ಆದರೆ ಆ ಕೇಂದ್ರ ಆರೋಗ್ಯ ಇಲಾಖೆ ಒಂದು ಸ್ಪಷ್ಟ ಮಾಹಿತಿ ಕೂಡ ಕೊಡುತ್ತೆ ಜೊತೆಗೆ ಬೇರೆ ಏನಾದರೂ ಕೂಡ ವಿಭಿನ್ನ ಅಂದರೆ ಈ ಹಿಂದೆ ನಾವು ಮಾರ್ಗಸೂಚಿಗಳನ್ನು ಒಂದಷ್ಟು ನೋಡಿದ್ದೀವಿ ಗಮನಿಸಿದ್ದೀವಿ ಈ ನಿಟ್ಟಿನಲ್ಲಿ ಏನಾದರೂ ಕೂಡ ವಿಭಿನ್ನ ಅಥವಾ ವಿಶೇಷವಾದ ಮಾರ್ಗಸೂಚಿ ಬಂದರೂ ಕೂಡ ಅದನ್ನು ಕೂಡ ಪಾಲನೆ ಮಾಡಬೇಕಾಗುತ್ತೆ ಹೀಗಾಗಿ ಆರೋಗ್ಯ ಇಲಾಖೆ ಹೇಳಿರುವಂಥದ್ದಷ್ಟೇ ಕೋವಿಡ್ನ ಮಾರ್ಗಸೂಚಿಗಳನ್ನು ನೀವು ಗಮನಿಸಿ ಅದನ್ನು ಪಾಲನೆ ಮಾಡಿ ಯಾವುದೇ ಕಾರಣಕ್ಕೂ ಉಲ್ಲಂಘನೆ ಬೇಡ ಅನ್ನೋದು ಕೂಡ ಒಂದು ಸ್ಪಷ್ಟ ಸೂಚನೆಯನ್ನು ಕೊಟ್ಟಿರುವಂಥದ್ದು ಸಭಾ ಧನ್ಯವಾದ ಗಣಪತಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ